ನಮಸ್ತೆ ಎಲ್ಲರಿಗೂ, ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೃಷ್ಣನ ವಾಣಿ ಏನಿದೆ ಕೇಳುವ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಬೆಳಗ್ಗೆ ಸೋಂಬೇರಿ ಥರ ಇದ್ದೀರಾ, ನಿಮ್ಮ ಎನರ್ಜಿ ಎಲ್ಲ ನಿದ್ದೆ ಥರ ಅದೆ. ವೀಕೆಂಡ್ ಇನ್ನು ಬಂದೇ ಇಲ್ಲ, ಹಾಗೆ ವೀಕೆಂಡ್ ಮೂಡಲ್ಲಿ ಇದ್ದೀರಾ. ಬನ್ನಿ ನೋಡುವ. ಓಂಕಾರ ನಾದದಲ್ಲಿ ಭಕ್ತಿ ಭಾವ ಸಾರದಲ್ಲಿ ಸಾಕಾರ ಗುರುಗಳೇ ಭೇದ ಭಾವನ ಮಾಡಬೇಡಿ, ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ಗುರುಗಳಿಗೆ ಐ ಡೋಂಟ್ ನೋ, ಬಟ್ ಸ್ಯಾಕ್ರೆಡ್ಸ್ ಓಂಕಾರನಾದ ಅಥವಾ ಓಂ ಬೀಜಾಕ್ಷರಿ ಮಂತ್ರದಿಂದ ಅಥವಾ ಎಸ್ ಮಹಾಲಕ್ಷ್ಮೀ ದೇವಿಗೆ, ಜೊತೆಗೆ ಇವತ್ತು ತುಳಸಿ ಮಾತೆ ಇದೆ. ಯಾರ್ಯಾರಿಗೆ ವಿವಾಹ ಆಗಿಲ್ಲ, ತುಳಸಿ ಮಾತೆಯ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸಿ, ಸೊ ನಿಮಗೆ ಖಂಡಿತ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಆಗತ್ತೆ. ಯು ಶುಡ್ ಕೀಪ್ ಆನ್ ಯುವರ್ ಮೈಂಡ್, ನಿಮಗೆ ಗೊತ್ತಿದೆ. ಸೊ ಎಲ್ಲಿ ಕೇಳಬೇಕು, ಏನು ಕೇಳಬೇಕು, ಎಷ್ಟು ಕೇಳಬೇಕು ಅಂತ ಕೇಳ್ಕೊಳ್ಳಿ. ದೇವ್ರ ಹತ್ರ ಆಗುವಂಥ ಸಾಧ್ಯತೆ ಇದೆ. ತುಳಸಿ ಮಾತೆಗೆ ಅಥವಾ ರಾಧಾದೇವಿಗೆ ಅಥವಾ ನೀವು ನಂಬುವಂಥ ಯಾವುದೇ ದೇವಿಗೆ ನೀವು ಕೇಳ್ಕೊಳ್ಳೋದ್ರಿಂದ, ಬೇಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗಲೂ ವಿವಾಹ ಯೋಗ ಬರುವಂಥ ಸಾಧ್ಯತೆ ಇದೆ. ಸಾಧ್ಯ ಆದವರು ಕಮಲದ ಬೀಜದ ಜಪಮಣಿಯಿಂದ ಜಪ ಮಾಡಿ, ಇದರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಫ್ಯಾಮಿಲಿ ರಿಯೂನಿಯನ್ ಕೂಡ ಇದೆ, ಫ್ಯಾಮಿಲಿ ಗೆಟ್ ಟುಗೆದರ್ ಫಂಕ್ಷನ್ಸ್ ಕೂಡ ಮಾಡಿ, ಎಲ್ಲರೂ ಒಂದು ಮಾಡಿ, ಮನೆ ದೇವರ ಪೂಜೆ ಅಂತ ಏನು ಮಾಡ್ತೀರಾ ಅದನ್ನು ಮಾಡಿ, ಅದರಿಂದ ಕೂಡ ನಿಮಗೆ ಸಾಕಷ್ಟು ಬೆನಿಫಿಟ್ ಅನ್ನೋದು ಇದೆ. ನಾನು ಅನ್ನುವಂಥ ಅಹಂ ಹೋಗಲೇಬೇಕು, ಅದಿದ್ದಷ್ಟು ಸಮಸ್ಯೆ ಆಗತ್ತೆ. ಜೊತೆಗೆ ಈ ಗ್ರಹಣ ರಾಹು ಕೇತು ಸಾಕಷ್ಟು ಸಮಸ್ಯೆನ ತರಬಹುದು. ಅಟ್ ದಿ ಸೇಮ್ ಟೈಮ್ ಅದರಿಂದ ರಕ್ಷಣೆ ಕೂಡ ಇದೆ. ಲೀಡರ್ಶಿಪ್ ಇದೆ, ಸೊ ಶಿವನ ಆರಾಧನೆ ತುಂಬ ಮುಖ್ಯ. ರಾಜಕೀಯವಾಗೂ ಕೂಡ ಸಾಕಷ್ಟು ಬೆಳಗ್ತೀರಾ. ಜೊತೆಗೆ ಯಾರೋ ಗುರುಗಳ ಸ್ಥಾನದಲ್ಲಿ ಇರೋರು ರಾಜಕೀಯಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಒಂದು ಸಮಯ, ಅಂತ್ಯದ ಸಮಯ, ಸೊ ಒಂದು ಎಂಡಿಂಗ್ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಬರೋದರಲ್ಲಿ ಇದೆ. ಒಂದು ನಿಮಗೆ ಅದು ನಿಮ್ಮ ಒಂದು ಆಯಸ್ಸಿನ ಮೇಲೆ ಹಿಡ್ತಾ ಇರಬಹುದು, ಅಥವಾ ಬೇರೆ ಒಂದು ಸಮಸ್ಯೆಯ ಮೇಲೆ ಇಡ್ತಾ ಇರಬಹುದು, ಅಥವಾ ಫ್ಯಾಮಿಲಿಯಿಂದ ನೀವು ದೂರ ಆಗುವಂಥ ಪರಿಸ್ಥಿತಿ ಇರಬಹುದು, ಅಥವಾ ಮನೆಯ ಜನಗಳ ವಿರುದ್ಧವೇ ನೀವು ತೆಗೆದುಕೊಳ್ಳಬೇಕಾಗಿ ಬರಬಹುದಾದಂಥ ಒಂದು ವಿಚಾರ ಇರಬಹುದು. ಯಾವುದೇ ಇದ್ರೂ ಕೂಡ ನಿಮ್ಮದು ಒಂದಷ್ಟು ವಿಚಾರಗಳು ಇದೆ, ಅದು ನಿಮಗೆ ಒಂದು ರೀತಿಯ ಗೀತೋಪದೇಶ. ನಿಮ್ಮವರೇ ವಿರುದ್ಧನೇ ನೀವು ನಿಲ್ಲುವಂಥ ಪರಿಸ್ಥಿತಿ ಬರಬಹುದು, ಅಂಥ ಪರಿಸ್ಥಿತಿಗೆ ನಿಮ್ಮನ್ನು ತರಬೇಡಿ. ಜೊತೆಗೆ ನಿಮ್ಮ ಮನೆಯವರೇ ನಿಮ್ಮ ವಿರುದ್ಧ ನಿಲ್ಲಬಹುದು, ಅಂಥ ಪರಿಸ್ಥಿತಿನೂ ತರಬೇಡಿ. ಇಬ್ಬರು ಒಂದಾಗಿ ಕೂತು ಮಾತಾಡಿ ತಪ್ಪುಗಳನ್ನ ತಿದ್ದುಕೊಂಡು ಸರಿಯಾಗಿ ಮುಂದುವರಿರಿ ಅಂತ ಹೇಳ್ತಾ ಇದೆ. ಸೊ ರಾಜಕೀಯವಾಗಿ ಬೆಳಿಬೇಕು ಅಂದರೆ ಸ್ವಲ್ಪ ಆಧ್ಯಾತ್ಮಿಕವಾಗೂ ಕೂಡ ಬದಲಾಗಿ, ಜೊತೆಗೆ ಆಧ್ಯಾತ್ಮಿಕವಾಗಿ ಇದ್ದಂಥ ಒಬ್ಬ ವ್ಯಕ್ತಿ ಅಥವಾ ಸೊ ಕೆಲವು ಗುರುಗಳು ಸಿ ಎಂ ಆಗಿದ್ದಾರೆ ಅಲ್ವಾ, ಸೊ ಆ ಥರ ಇನ್ನೊಬ್ಬರು ಸಿ ಎಂ ಆಗಬಹುದು ಅಥವಾ ಅವರು ರಾಜಕೀಯಕ್ಕೆ ಹೋಗಬಹುದು, ಆ ಥರ ಸನ್ನಿವೇಶನೂ ಇದೆ. ಸೊ ರಾಜಕೀಯದಲ್ಲೂ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ಆಗತ್ತೆ ಅಂತ ಹೇಳ್ತಾ ಇದೆ. ಯಾರು ಇದನ್ನು ನೋಡ್ತಿದ್ದೀರೋ ಅವರು, ನನಗೆ ಗೊತ್ತಿಲ್ಲ. ಸೊ ಸಕ್ಸಸ್ ಇನ್ ಯೋಗ, ಸೊ ಯೋಗದಲ್ಲೂ ಕೂಡ ಸಾಕಷ್ಟು ಸಕ್ಸಸ್ ಸಿಗತ್ತೆ. ಭಕ್ತಿ ಯೋಗದಲ್ಲಿ ಇರಬಹುದು ಅಥವಾ
ವ್ಯವಹಾರಿಕ ಯೋಗದಲ್ಲಿ ಇರಬಹುದು. ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗ್ತಾರೆ, ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಸೊ ಆ ಪುಷ್ಪ ಏನಿದೆ ಅಥವಾ ಆ ಒಂದು ಹೂ ಏನಿದೆ ಅಂದರೆ ಇಲ್ಲಿ ತುಳಸಿ ಅಥವಾ ರಾಧಾದೇವಿ ಹಿಡಿದಿರುವಂಥದ್ದು ಕೃಷ್ಣನಿಗೆ ಸಮರ್ಪಣೆಯಾಗಿದೆ. ರಾಧಾಕೃಷ್ಣರ ಆರಾಧನೆಯಿಂದ ನಿಮ್ಮ ಪ್ರೀತಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಯಾರು ಅನುಮಾನ ಪಟ್ಟರು ಪರವಾಗಿಲ್ಲ, ಗಣೇಶನ ಅನುಮಾನ ಪಡುವಂಥ ಗೋಜಿಗೆ ಹೋಗಬೇಡಿ. ಗಣೇಶ ಎಷ್ಟೋ ಸಮಸ್ಯೆಗಳನ್ನ, ನಿಮ್ಮ ಎಷ್ಟೋ ತಾಪತ್ರಯಗಳನ್ನ, ನಿಮ್ಮ ಎಷ್ಟೋ ದುಷ್ಟರು ಕಳಿಸಿದಂಥ ಆ ದುಷ್ಟ ಆತ್ಮಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಮುಕ್ತಿ ಕೊಡುವಂಥ ಮಾರ್ಗದಲ್ಲಿ ಇದ್ದಾರೆ. ಹಾಗಾಗಿ ಗಣೇಶನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಎಲ್ಲೆಲ್ಲೂ ನನಗೆ ಬರೀ ತಾವರೇನೇ ಕಾಣಿಸ್ತಾ ಇದೆ, ಸೊ ಎಸ್, ತಾವರೆಯ ಪುಷ್ಪ ತುಂಬ ಮುಖ್ಯ, ತುಂಬ ಶ್ರೇಷ್ಠ ಅಂತ ಅನಿಸುತ್ತೆ. ಎಸ್, ಐ ಆಮ್ ಆಲ್ಸೋ. ಹಾಗಾಗಿ ಅದನ್ನು ಹೆಚ್ಚು ದೇವರಿಗೆ ಸಮರ್ಪಣೆನ ಮಾಡಿ. ವಿಘ್ನೇಶ್ವರನ ಆರಾಧನೆ ನಿಮಗೆ ಸಾಕಷ್ಟು ಮುಖ್ಯ. ಹಾಗಾಗಿ ಜೋರು ಜೋರಾಗಿ ನಡೀಲಿ, ಭಕ್ತಿಯಾಗಿ ನಡೀಲಿ, ವಿಜೃಂಭಣೆಯಿಂದ ನಡೀಲಿ. ಸೊ ಸರ್ವಂ ಗಣಮಯಂ ಅನ್ನೋ ರೀತಿಲಿ ಆಗೋಗ್ಬಿಡಲಿ. ಗಣೇಶ ಎಲ್ಲೆಲ್ಲೂ 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 ತುಂಬಿ ತುಳುಕ್ಬಿಡಲಿ. ಪ್ರಪಂಚದಲ್ಲಿ ಒಂದೇ ಒಂದು ಸಣ್ಣ ಜಾಗ ಕೂಡ ಇಲ್ಲ ಗಣೇಶ ಇಲ್ದಿರುವಂಥದ್ದು. ಸೊ ಈ ಪ್ರತಿಯೊಬ್ಬರ ಮನೆಯಲ್ಲೂ ಸದ್ಯಕ್ಕೆ ವಿಜೃಂಭಿಸ್ಬೇಕಾಗಿರುವಂಥ ಒಂದೇ ಮಂತ್ರ, ಸೊ ಗಣೇಶನ ಮಂತ್ರ. ಅದನ್ನು ಮುಂದುವರಿಸಿ ಅದರಿಂದ ನಿಮಗೆ ಸಾಕಷ್ಟು ಶತ್ರುನಾಶ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆ ಇದೆ ಅಥವಾ ಎಲ್ಲ ರೀತಿಯಲ್ಲೂ ನನ್ನನ್ನು ಕಟ್ಟಾಕ್ತಂಗೆ ಆಗಿದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ, ಸೊ ಶತ್ರುಗಳು ಒಂದು ವಾಮ ಮಾರ್ಗದಿಂದ ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮಗೆ ಗೊತ್ತಾಗದಿರುವಂಥ ರೀತಿಯಲ್ಲಿ ನಿಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಅದರಿಂದ ಹೊರಗೆ ಬರಬೇಕು ಅಂದರೆ ವಿಘ್ನೇಶ್ವರನ ಆರಾಧನೆ ಅಥವಾ ಮೋಹಿನಿ ಮೂರ್ತಿ ವಿಷ್ಣು ಮೂರ್ತಿಯ ಆರಾಧನೆ ಅಥವಾ ರಾಹುಕೇತು ಶಾಂತಿನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ. ವರಮಹಾಲಕ್ಷ್ಮಿ ವಾಪಸ್ ನಿಮ್ಮನೆಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಎಸ್, ಬದಲಾವಣೆ ಅನ್ನೋದು ಜಗದ ನಿಯಮ. ಹಾಗಾಗಿ ಬದಲಾಗಿ ಒಳ್ಳೆಯವರಾಗಿ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನನಗೆ ಅವಾಗಿಂದ ಕೃಷ್ಣನ ವೃಂದಾವನದ ಎನರ್ಜಿ ಇದೆ ಇಲ್ಲಿ. ಸೊ ಕೃಷ್ಣನ ರಾಸಲೀಲೆ ನಡೀತಾ ಇದೆ. ಎಲ್ಲವನ್ನು ಉನ್ನತ ಮಟ್ಟದ ದೃಷ್ಟಿಕೋನದಿಂದ ನೋಡಿ. ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾರೋ ಕೆಲವರು ಅಲ್ಲಿಗೆ ಹೋಗುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ನಿಮ್ಮ ಕೈಯಾರೆ ನೀವು ಪೂಜೆ ಮಾಡೋದಿರಬಹುದು ಅಥವಾ ಹಾರ ತಯಾರಿಸಿ ಹಾಕೋದಿರಬಹುದು ಅಥವಾ ಏನೇ ನೀವು ಕೊಟ್ಟರು ಭಗವಂತನಿಗೆ ಅದು ಸೇರುತ್ತೆ, ಅದು ಸಮರ್ಪಣೆಗೊಳ್ಳುತ್ತೆ. ಯಾರಿಗೋ ಇಲ್ಲಿ ಅನುಮಾನ ಇರಬಹುದು, ನಾವು ಇಟ್ಟರೆ ದೇವ್ರು ತಿಂತಾರ ಅಥವಾ ನಾನು ಹಾಕಿದ್ರೆ ಮಾಲೆನ ದೇವರು ಧರಿಸ್ತಾರ ಅಥವಾ ಹೀಗಿದ್ದಾರ ಹಾಗಿದ್ದಾರ ಅಂತ. ಸೊ ಖಂಡಿತವಾಗ್ಲೂ, ಸೊ ಜನಗಳ ಸಂಘ ಮಾಡಿದ್ರೆ ನಾವೆಲ್ಲೋ ಮೋಸ ಹೋಗ್ಬೋದು, ಆದರೆ ಭಗವಂತನ ಸಂಘ ಮಾಡಿದ್ರೆ ನಾವು ಯಾವತ್ತೂ ಮೋಸ ಹೋಗೋದಿಲ್ಲ. ಸೊ ಮೈ ಮರೆತು ಆ ಭಗವಂತನ ಜೊತೆ ಲೀನ ಆಗೋದನ್ನು ನೀವು ಅನುಭವ ಪಡ್ತೀರಾ, ಅಥವಾ ಆ ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗಿ ಆ ಮ್ಯೂಸಿಕಲ್ಲಿ ಭಗವಂತನ ನೋಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೆಲೆಬ್ರೇಟ್ ಯುವರ್ ಸೆಲ್ಫ್ ವಿತ್ ಗಾಡ್, ಇದೊಂದು ವರ್ಡ್ ನನಗೆ ಕೇಳಿಸ್ತಾ ಇದೆ. ಸೊ ಯಾ, ಸಾಧ್ಯ ಇರೋರು ಹೋಗ್ಬಿಟ್ಟು ಬನ್ನಿ, ಇಲ್ಲ ಅಂದರೆ ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆನೆ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಮನೆಯ ಅಂಗಳ ಬೃಂದಾವನವಾಗಿರುವ ಹಾಗೆ ನೋಡ್ಕೊಳ್ಳಿ. ಎಲ್ಲರೂ ಏನು ಮಾಡ್ತೀವಿ ಅಂದರೆ ಮನೆ ಒಳಗೆ ಚೆನ್ನಾಗಿಟ್ಕೊಳ್ತೀವಿ, ಮನೆ ಒಳಗೆ ಪೂಜೆ ಮಾಡ್ತೀವಿ, ಮನೆ ಒಳಗೆ ಶಾಂತಿ ಇರಲಿ ನೆಮ್ಮದಿ ಇರಲಿ ಅಂತ ಬಯಸ್ತೀವಿ. ಆದರೆ ಮನೆಯ ಅಂಗಳನ ಮರ್ತು ಬಿಡ್ತೀವಿ. ಮನೆಯ ಅಂಗಳ ರಣರಂಗ ಆಗದಿರೋ ಹಾಗೆ ಮನೆಯ ಅಂಗಳ ಕೂಡ ಒಂದು ಸುಮಧುರವಾಗಿ ಇರೋ ಹಾಗೆ ಅದನ್ನು ಕೂಡ ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಹೇಳ್ತಾ ಇದೆ. ಸೊ ಎಸ್, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸೇರಿ ಎಲ್ಲೋ ಹರಿದು ಏನೋ ಆಗ್ತೀವಿ. ಸೊ ಹುಟ್ಟೋದೊಂದು ಕಡೆ, ಕೊನೆಗೆ ಹೋಗಿ ನಮ್ಮ ಜೀವನದ ಕೊನೆ ಆಗೋದು ಒಂದು ಕಡೆ, ಆ ಥರ ಒಂದು ಪರಿಸ್ಥಿತಿ ಬರ್ತಾ ಇದೆ. ರೆಡಿಯಾಗಿರಿ ಅಂತ ಕೂಡ ಇದೆ ಇಲ್ಲಿ. ಸೊ ಎಸ್, ಪ್ರಾಣಿ ಪಕ್ಷಿಗಳ ಬಗ್ಗೆ ಕೂಡ ದಯೆ ಇರಲಿ. ಜೊತೆಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಥವಾ ಪ್ರಾಣಿಗಳನ್ನ ದತ್ತು ತಗೊಳ್ಳೋದ್ರ ಬಗ್ಗೆ ಅಥವಾ ಪ್ರಾಣಿ ಪಕ್ಷಿಗಳನ್ನ ಆ ಮೃಗಾಲಯಕ್ಕೆ ಸೇರಿಸೋದ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅದನ್ನು ಕೂಡ ಮಾಡಿ, ನಿಮಗೆ ಸಾಕಷ್ಟು ಒಳ್ಳೆಯದು ಒಳಿತಾಗತ್ತೆ.
ಸೊ ಎಸ್, ನೀರಿನಿಂದ ಸಮಸ್ಯೆ ಅಂತ ಬಂದಿದೆ. ಇನ್ನು ಮುಂದೆ ಕೂಡ ಹೆಚ್ಚಿನ ನೀರಿನ ಸಮಸ್ಯೆ ಆಗ್ಬೋದು, ಕುಡಿಯೋ ನೀರು ವಿಷಕಾರಿ ಆಗ್ಬೋದು. ಎಚ್ಚರಿಕೆನ ವಹಿಸಿ ಯಮುನಾ ನದಿ ತೀರದಲ್ಲಿ ಇರೋರು ಯಮುನೇನ ಪ್ರಾರ್ಥನೆನ ಮಾಡಿ, ಜೊತೆಗೆ ಯಾರಿಗೆ ಸರ್ಪದ ಒಂದು ಮೈ ಚರ್ಮ ಸಿಗತ್ತೆ ಅಂದರೆ ಅದನ್ನೇನು ಹೇಳ್ತಾರೆ, ನನಗೆ ಮರ್ತೋಯ್ತು, ಅಂದರೆ ಅದು ಪೊರೆ ಅದು ಸಿಗುತ್ತೆ, ಅದನ್ನು ಯಾರಿಗೂ ಸಿಗದಿರೋ ಹಾಗೆ ಅದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅದನ್ನು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಅದನ್ನು ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಿ, ಅದನ್ನು ಯಾರ ಕಣ್ಣಿಗೂ ಕಾಣೋ ಹಾಗೆ ಬಿಟ್ಬಿಟ್ಟು ಹೋಗಬೇಡಿ. ಇದು ನಿಮಗೆ ಕಾಣ್ತಿದೆ ಅಂದರೆ ಅದನ್ನು ಮಣ್ಣಲ್ಲಿ ಹಾಕಿ ಹೂತಾಕುವಂಥದ್ದು ನಿಮ್ಮ ಕರ್ತವ್ಯ, ಹಾಗಾಗಿ ನಿಮಗೆ ಅದು ಕಾಣಿಸ್ತಾ ಇದೆ. ನನಗೆ ಗೊತ್ತಿಲ್ಲ ಯಾರಿಗೆ ಈ ಸಂದೇಶ ಹೋಗ್ತಾ ಇದೆ. ಸೊ ದಯವಿಟ್ಟು ಬಂದಿರುವಂಥ ಸಂದೇಶನ ಶಿರಸ ವಹಿಸಿ ಪಾಲಿಸಿ. ಸೊ ಆರ್ಡ್ರ್ ಮಾಡ್ತಾ ಇಲ್ಲ ಅಥವಾ ನಾನು ನಿಮಗೆ ಹೇಳ್ತಾನೂ ಇಲ್ಲ, ಜಸ್ಟ್ ರಿಮೈಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಸಂದೇಶ ನನಗೆ ಕೊಡ್ತಾ ಇದ್ದಾರೆ. ಅದನ್ನು ಒಂದು ಗಿಡ ಅಥವಾ ಒಂದು ಮರದ ಬುಡದಲ್ಲಿ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಅದನ್ನು ಕೈಯಲ್ಲಿ ಮುಟ್ಲಿಲ್ಲ ಅಂದರೂ ಕೂಡ ಕೋಲಲ್ಲೇ ಹೀಗೆ ಹಾಕ್ಬಿಟ್ಟು ಹೀಗೆ ಮುಚ್ಚಿಬಿಟ್ಟು ಬಂದುಬಿಡಿ, ಅದು ಬೇರೆಯವರಿಗೆ ಸಿಗಬಾರ್ದು. ನಿಮ್ಮ ಪ್ರಾಣಿ ಪಕ್ಷಿಗಳನ್ನ ವಿಶೇಷವಾಗಿ ಚೆನ್ನಾಗಿ ನೋಡ್ಕೊಳ್ಳಿ, ಅವಕ್ಕೇನು ತೊಂದರೆ ಆಗದಿರೋ ಹಾಗೆ. ಎಸ್ಪೆಷಲಿ ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹಸುಗಳಿಗೆ ಏನು ಕಾಯಿಲೆ ಬರಬಾರ್ದು. ಹಂಗೇನಾದರೂ ಆಗ್ತಿದೆ ಅಂದರೆ ಇಮಿಡಿಯೇಟ್ ಒಂದು ತಾವರೆ ಹೂವನ್ನ ತೊಗೊಂಡು ಹೋಗಿ ಕೃಷ್ಣನ ಆಲಯಕ್ಕೆ ಅಥವಾ ವಿಷ್ಣುವಿನ ಆಲಯಕ್ಕೆ ಸಮರ್ಪಣೆ ಮಾಡಿಬಿಟ್ಟು, ಏನು ಸಮಸ್ಯೆ ಇದೆ ನೀನು ಎಲ್ಲೋ ಕೂತ್ಕೊಂಡು ನೋಡಬೇಡ, ಡೈರೆಕ್ಟ್ ಇಳಿದು ಬಂದುಬಿಟ್ಟು ಇಲ್ಲೇ ನೋಡು ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಬಂದು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ವಿಷ್ಣು ಬಂದು ಕೇಳ್ತಾರೆ. ನಿಮ್ಮ ಸೆನ್ಸ್ ಕಂಟ್ರೋಲಲ್ಲಿ ಇರಲಿ. ನೀವು ದೊಡ್ಡ ರಾಜಕೀಯ ವ್ಯಕ್ತಿ ಆಗಿರಬಹುದು ಅಥವಾ ತುಂಬ ತಿಳ್ಕೊಂಡಿರೋರಾಗಿರ್ಬೋದು ಅಥವಾ ಎನಿಥಿಂಗ್, ನೀವು ತುಂಬ ದೊಡ್ಡವರು ನಾನು ಅನ್ನೋದನ್ನು ಬಿಟ್ಬಿಡಿ. ನಿಮ್ಮಿಂದನೇ ಪ್ರಪಂಚ ಬೆಳಕರಿತಾ ಇರಬಹುದು, ಹಾಗಂತ ಇದ್ದರೆ ಅದು ನಿಮ್ಮ ಭ್ರಮೆ ಇರಬೇಕು ಅಷ್ಟೇ. ಸೊ ಸೂರ್ಯನ ಥರನೇ ಎಷ್ಟೊಂದು ಜನ ಸೂರ್ಯರನ್ನ ಸೃಷ್ಟಿ ಮಾಡಿರೋವಂಥ ಆ ಭಗವತಿಗೆ ನಿಮ್ಮ ಅಹಂ ಏನು ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ನಾನು ಅನ್ನೋದನ್ನು ಬಿಟ್ಬಿಡಿ. ನಿಮ್ಮ ಆಲೋಚನೆಗಳನ್ನ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಆ ಡಿವೈನ್ ಎನರ್ಜಿಗೆ ನಿಮ್ಮನ್ನು ನೀವು ಶರಣಾಗತರಾಗಿ ಮಾಡಿ. ಇದು ತುಂಬ ಮುಖ್ಯ. ಸೊ ನಾನು ಎಲ್ಲವನ್ನೂ ಸೃಷ್ಟಿ ಮಾಡ್ತೀನಿ, ನಾನಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಏನು ಸೃಷ್ಟಿನೇ ಆಗೋದಿಲ್ಲ, ಸೊ ನಾನು ದೊಡ್ಡ ಸೃಷ್ಟಿಕರ್ತ ಅಂತ ನಿಮಗೆ ಅನಿಸಿದ್ರೆ, ಐ ಆಮ್ ದ ಕ್ರಿಯೇಟರ್ ಆಫ್ ದಿ ಹೋಲ್ ವರ್ಲ್ಡ್ ಅಂತ ಅಂದ್ಕೊಂಡಿದ್ರೆ, ಸೊ ಆ ಹೋಲಲ್ಲಿ ಮೊದಲು ಬೀಳೋದೇ ನೀವು, ಅದು ನೆನಪಲ್ಲಿ ಇರಲಿ ಅಂತ ಒಂದು ಎಚ್ಚರಿಕೆ ಕೂಡ ಹೋಗ್ತಾ ಇದೆ. ಯಾರಿಗೆ ಹೋಗ್ತಾ ಇದೆ ಅವ್ರಿಗೆ ಬಿಟ್ಟಂಥ ವಿಚಾರ. ಸೊ ರಾಧಾಕೃಷ್ಣ 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 ಇಷ್ಟೇ ಕೇಳಿಸ್ತಾ ಇದೆ. ಇದನ್ನು ಜಪಿಸಿ ಮುಕ್ತಿ ಬೇಕು ಅಂದರೆ, ನೆಮ್ಮದಿ ಬೇಕು ಅಂದರೆ ರಾಧೇನ ಕರೀಲೇಬೇಕು. ನೀವು ನಿಮ್ಮ ಪ್ರೇಮ ವಿಚಾರದಲ್ಲಿ ಎಲ್ಲರಿಗೂ, ವಿವಾಹ ಆಗಿರಲಿ ಅಥವಾ ಸಿಂಗಲ್ ಆಗಿರಲಿ ಅಥವಾ ಮಕ್ಕಳಿರಲಿ ದೊಡ್ಡವರಿರಲಿ ಎಲ್ಲರಿಗೂ ಕೂಡ ಒಂದು ಮಾನಸಿಕ ಪ್ರೀತಿಯ ತೃಪ್ತಿ ಅನ್ನೋದು ಬೇಕು. ಅದು ಒಂಥರ ಪ್ರೇಮಿಯಿಂದ ಸಿಗೋದಲ್ಲ, ನಮ್ಮೊಳಗೆ ನಮಗೆ ಸಿಗುವಂಥದ್ದು. ಅದಕ್ಕೋಸ್ಕರ ನಾವು ರಾಧಾಕೃಷ್ಣರನ್ನ ನೆನೀಬೇಕು ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಸೊ ಇನ್ನೊಬ್ಬರಿಗೆ ಮೋಸ ಮಾಡಿದ್ದೀರಾ, ಇನ್ನೊಬ್ಬರಿಗೆ ಸಮಯ ಹಾಳು ಮಾಡಿದ್ದೀರಾ ಅಥವಾ ಒಂದು ದೊಡ್ಡ ಗಂಡಾಂತರನ ಇನ್ನೊಬ್ಬರು ಜೀವನಕ್ಕೆ ತಂದಿಟ್ಟಿದ್ದೀರಾ ಅಂದರೆ, ಅವರಲ್ಲಿ ಹೋಗಿ ಕ್ಷಮೆನ ಕೇಳಿ, ಜೊತೆಗೆ ಆ ಗಂಡಾಂತರನ ಸರಿಪಡಿಸ್ಕೊಳ್ಳಿ. ಇದು ಎಚ್ಚರಿಕೆ ಮೇಲೆ ಎಚ್ಚರಿಕೆ ಬರ್ತಾನೇ ಇದೆ. ನೀವು ನೆಗ್ಲೆಕ್ಟ್ ಮಾಡ್ತಾನೇ ಇದ್ದೀರಾ. ಮತ್ತೊಮ್ಮೆ ಇನ್ನೊಂದು ಕೊನೆಯ ಎಚ್ಚರಿಕೆ ಇದು, ಇದು ತಪ್ಪಾಯಿತು, ಸೊ ಮುಂದಿನ ಬೆಳಕು ನಿಮಗೆ ತುಂಬ ದುಬಾರಿ ಆಗತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ಇದೆ. ಇದು ಯಾರಿಗೋ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಸರಿಪಡಿಸ್ಕೊಳ್ಳಿ. ನಿಮಗಲ್ಲ ಅಂತ ಅನ್ಸಿದ್ರೆ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡಿ. ಸೊ ಎಸ್, ಲಕ್ಷ್ಮೀ ಗಣೇಶ ಸರಸ್ವತಿ ಎಲ್ಲರೂ ಇದ್ದಾರೆ. ಸೊ ಏನು ಬೇಕು ನಮಗೆ ಜೀವನ ನಡೆಸಲಿಕ್ಕೆ, ವಿಘ್ನಗಳನ್ನ ಕಳೀಲಿಕ್ಕೆ ವಿಘ್ನ ನಿವಾರಕ ವಿಘ್ನೇಶ್ವರ ಇಲ್ಲಿ ಇದ್ದಾರೆ. ಸೊ ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ, ಬಿಸ್ನೆಸ್ ಚೆನ್ನಾಗಿ ಹೋಗಲಿಕ್ಕೆ, ನಮ್ಮ ಜೀವನ ಅಪ್ಲಿಫ್ಟೆಡ್ ಆಗಿ ಇರೋದಕ್ಕೆ, ನಾಲ್ಕು ಜನರ
ಹಾಗೆ ನಾವು ಸರಿ ಸಮಾನವಾಗಿ ನಮಗೆ ಬೇಕಾದದ್ದನ್ನೆಲ್ಲ ಪಡ್ಕೊಂಡು ಬದುಕಲಿಕ್ಕೆ ಅನುಕೂಲ ಆಗೋ ಹಾಗೆ ಲಕ್ಷ್ಮಿ ಇದ್ದಾರೆ. ಸೊ ಬಂದಿರುವಂಥ ಅದೃಷ್ಟನ ಅಥವಾ ಬಂದಿರುವಂಥ ಹಣನ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ವಿನಿಯೋಗಿಸ್ಕೊಂಡು ಸಮಾಜಕ್ಕೆ ಪೂರಕವಾಗಿ ಬದುಕಲಿಕ್ಕೆ ಏನು ಬೇಕು ಆ ಜ್ಞಾನನ ಕೊಡಲಿಕ್ಕೆ ಸರಸ್ವತಿ ಮಾತೆ ಇದ್ದಾಳೆ. ಸೊ ಇವರು ಮೂರು ಜನ ಕೂಡಿದ್ರೆ, ತ್ರಿಶಕ್ತಿ ಕೂಡಿದ್ರೇ ಒಂದು ಲಲಿತಾ ಪರಮೇಶ್ವರಿ ಶಕ್ತಿ ಆಗಿ ಬದಲಾಗತ್ತೆ. ಸೊ ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಇರೋದ್ರಿಂದ ನಾವು ಸುಭಿಕ್ಷವಾಗಿ ಇದ್ದೀವಿ, ಸಂಪನ್ನರಾಗಿ ಇದ್ದೀವಿ, ನಾವು ಅದೃಷ್ಟವಂತರಾಗಿ ಇದ್ದೀವಿ. ಆ ಅದೃಷ್ಟನ ಸಂಭ್ರಮಿಸೋಣ. ನಮಗೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ, ಅದನ್ನು ಯಾಕೆ ನಮ್ಮ ಕೈಯಾರೆ ನಾವು ಇಂಥ ದುರಾಲೋಚನೆಗಳನ್ನ ಬೆಳೆಸ್ಕೊಂಡು, ನಾನು ಅನ್ನುವಂಥ ಒಂದು ಭ್ರಮೆಯನ್ನ ಬೆಳೆಸ್ಕೊಂಡು, ನಾನು ಅಂದರೆ ಅಲ್ಲಿ ನಾನೊಬ್ಬಳೇ ಇರ್ತೀನಿ ಅಥವಾ ನಾವೊಬ್ಬರೇ ಇರ್ತೀವಿ, ಅದೇ ನಾವು ಅಂದರೆ ಅಲ್ಲಿ ಎಲ್ಲರೂ ಕೂಡ ಇರ್ತೀವಿ. ಹಾಗಾಗಿ ನಮ್ಮೊಟ್ಟಿಗೆ ಎಲ್ಲರನ್ನೂ ಕೂಡ ಏಳಿಗೆಯ ಕಡೆಗೆ ಕರ್ಕೊಂಡು ಹೋಗೋಣ ಅಂತ ಕೂಡ ಬಯಸೋಣ. ಸೊ ಎಸ್, ಗೊಂದಲ ಆಗಿರುವಂಥ ವಾಗ್ದೇವಿ ಬಂದಿದ್ದಾರೆ. ಸೊ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ತೊಂದರೆಗಳು ಎಲ್ಲವೂ ಇತ್ತು. ಅದೆಲ್ಲವೂ ಕೂಡ ತಿಳಿಗೊಳ್ಳುವಂಥ ಸಾಧ್ಯತೆಗಳು ಇದೆ. ಮುಂದಿನ ಚಂದ್ರಗ್ರಹಣ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆಯನ್ನು ತರ್ತಾ ಇದೆ, ನಿಮ್ಮಗಳ ಜೀವನದಲ್ಲೂ ತರ್ತಾ ಇದೆ, ಎಸ್ಪೆಷಲಿ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ತರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಅಂತ ಯೋಚನೆ ಮಾಡೋದಕ್ಕಿಂತ ಅದು ನಿಮ್ಮ ಏಳಿಗೆಗಾಗಿನೇ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಎಲ್ಲವೂ ರಿವರ್ಸ್ ಗೇರಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಧ್ಯ ಇದ್ರೆ ತಡೀರಿ ಚಂದ್ರನ, ಕೇತುನ, ರಾಹುನ. ಸೊ ಯಾರೋ ಅಹಮ್ಮಿಂದ ಮೆರಿತಾ ಇದ್ದಾರೆ ಅವರಿಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಅಭಯ ಹಸ್ತ ಇದ್ದೇ ಇದೆ. ಸೊ ತೊಂದರೆ ಮಾಡೋರಿಗೆ ತೊಂದರೆ ಆಗುತ್ತೆ. ಎಲ್ಲೋ ಒಂದು ಕಡೆ ಮೂಕ ಪ್ರೇಕ್ಷಕರಾಗಿ ಇರೋದು ಕೂಡ ತಪ್ಪು ಅಂತ ಹೇಳ್ತಾ ಇದೆ. ಮೂಕ ಪ್ರೇಕ್ಷಕರಾಗಿ ನಮ್ಮ ಕಣ್ಮುಂದೆ ತಪ್ಪು ನಡೀತಾ ಇರುತ್ತೆ, ನಮ್ಮ ಕಣ್ಮುಂದೆ ಏನೋ ಸಮಸ್ಯೆ ಆಗ್ತಾ ಇರುತ್ತೆ, ಆ ಸಮಸ್ಯೆಗೆ ಹಾಲೆರಿಯೋದು ಅಥವಾ ನೀರೆರಿಯೋದು ಅಥವಾ ಆ ಸಮಸ್ಯೆ ಬಗ್ಗೆ ಏನು ದನಿ ಎತ್ತದಿರ ಇರೋದು ಕೂಡ ಸಮಸ್ಯೆನೇ, ಅದು ಕೂಡ ದೊಡ್ಡ ಅಪರಾಧನೇ ಆಗತ್ತೆ. ಹಾಗಾಗಿ ನೀವು ಆ ಅಪರಾಧನೂ ಕೂಡ ಮಾಡಬೇಡಿ. ನಿಮ್ಮ ಸಮಸ್ಯೆ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಅದರಿಂದ ನನಗೇನೋ ತೊಂದರೆ ಆಗ್ಬಿಡುತ್ತೆ ಅಂತ ನೀವು ಸುಮ್ಮನೆ ಇರೋದಲ್ಲ. ನಿಮಗೆ ತೊಂದರೆ ಆಗಲಿ ಬಿಡಲಿ, ಹ್ಯೂಮನ್ ರೈಟ್ಸ್ ಇದೆ, ಅದು ನಿಮ್ಮ ಒಂದು ಆತ್ಮಕ್ಕೆ ಭಗವಂತ ಕೊಟ್ಟಿರುವಂಥ ಅಧಿಕಾರ ಇದೆ. ಅದು ನೀವೊಬ್ಬ ಆತ್ಮ ಆಗಿ, ನೀವೊಬ್ಬ ಜೀವಾತ್ಮ ಆಗಿರ್ಬೋದು ಅಥವಾ ದೇಹಾತ್ಮ ಅಥವಾ ಬರೀ ಆತ್ಮ ಆಗಿರ್ಬೋದು. ಯಾಕೆ ಅಂದರೆ ಇವತ್ತು ರೀಡಿಂಗ್ ಬರೀ ಆತ್ಮಗಳು ಕೂಡ ಕೇಳ್ತಾ ಇದೆ, ಸಾರಿ ಟು ಸೇ. ನೀವು ಸುಮ್ಮನೆ ಇರೋದು ತಪ್ಪು ಅಲ್ವಾ? ಸೊ ಯಾರಿಗೋ ತೊಂದರೆ ನಿಮ್ಮಿಂದ ಆದರೂ ತಪ್ಪು, ನಿಮ್ಮಿಂದ ತೊಂದರೆ ಆಗದಿರೋ ಹಾಗೆ ನೀವು ನೋಡ್ತಿದ್ದೀರಾ, ಅದು ಕೂಡ ಒಳ್ಳೆಯದೇ. ಬಟ್ ನೀವು ತಡಿಲಿಕ್ಕೆ ಸಾಧ್ಯ ಇರೋದನ್ನು ತಡಿಲಿಲ್ಲ ಅಂದಾಗ ಅದು ಕೂಡ ನಿಮ್ಮ ಕರ್ತವ್ಯ ಲೋಪ ಆಗತ್ತೆ. ಸೊ ನಿಮ್ಮ ಕರ್ತವ್ಯಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ. ಆ ಕರ್ತವ್ಯಗಳು ಯಾರೋ ನಿಮಗೆ ವಹಿಸಿರೋದಾಗಿರೋದಕ್ಕಿಂತ ಭಗವಂತ ನಿಮಗೆ ವಹಿಸಿರೋ ಅಂಥ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸಿ. ನಿಮಗೆ ಗೊತ್ತಿಲ್ಲ ಅಂದರೆ ಭಗವಂತನೊಮ್ಮೆ ಮತ್ತೊಮ್ಮೆ ಕೇಳಿ, ಮಗದೊಮ್ಮೆ ಕೇಳಿ, 100 ಸತಿ ಬೇಕಾದರೂ ಭಗವಂತ ನಿಮಗೆ ಉತ್ತರನ ಕೊಡ್ತಾನೆ. ಯಾಕೆ ಅಂದರೆ ಇಲ್ಲಿ ಬಂದಿರೋದು ವಾಗ್ದೇವಿ, ವಾಗ್ದೇವಿ ಬಂದಿರೋದ್ರಿಂದ ನಿಮ್ಮ ಜೀವನದ ಸರಿ ತಪ್ಪುಗಳು, ನಿಮ್ಮ ಜೀವನದಲ್ಲಿ ಕೆಸರು ಇದು ಎಲ್ಲವೂ ಕೂಡ ಒಂಥರ ರಾಡಿಯಾಗೋಗಿದೆ, ಅದನ್ನು ತಿಳಿಗೊಳಿಸ್ಕೊಬೇಕು. ನಿಮ್ಮ ಬುದ್ಧಿ ಶುದ್ಧೀಕರಿಸ್ಬೇಕು. ನಿಮ್ಮ ಎಲ್ಲ ನಿಮ್ಮ ಕೈಯಾರೆ ಆಗಿರುವಂಥ ಬಂಧನಗಳನ್ನ ಬಿಡುಗಡೆ ಮಾಡಬೇಕು. ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ. ಸಾಕಷ್ಟು ತೊಂದರೆ ಇದೆ, ಸಾಕಷ್ಟು ಎಚ್ಚರಿಕೆ ಇದೆ. ಸೊ ಯಾರು ಏನೇ ಮಾಡಿದ್ರೂ ಬೆಳೆಯೋ ಸಸಿ ಎಲ್ಲಿದ್ರೂ ಬೆಳೆದೆ ಬೆಳೆಯುತ್ತೆ. ಅದಕ್ಕೆ ಪಂಚಭೂತಗಳೇ ಒಂದು ರೀತಿಯಲ್ಲಿ ಅನುಗ್ರಹನ, ಸಹಾಯ ಸಹಕಾರನ ಕೊಡುತ್ತೆ. ಸೊ ಯಾರೂ ಕೂಡ ಪಂಚಭೂತಗಳನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಕೆಲವು ಮೂರ್ಖರು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕ್ಷಮಿಸಿ, ನಿಮಗೆ ಹೇಳ್ತಾ ಇಲ್ಲ. ನಿಜವಾದ ಮೂರ್ಖರು ಯಾರು ಇದ್ದಾರೆ ಅವರಿಗೆ, ನಿಮ್ಮ ನಮ್ಮನಿಗೆ ತೊಂದರೆ ಯಾರು ಮಾಡ್ತಿದ್ದಾರೆ ಅವರಿಗೆ ಕೆಲವು ಎಚ್ಚರಿಕೆ ಕೂಡ ಕೊಡ್ತಾರೆ. ಸೊ ಇಲ್ಲಿ ವನದುರ್ಗೆ ಇದ್ದಾರೆ. ವನದುರ್ಗೆಯ ಆಶೀರ್ವಾದದಿಂದ ಖಂಡಿತ ಒಳ್ಳೆಯದಾಗತ್ತೆ. ಚಾಮುಂಡೇಶ್ವರಿ ಇದ್ದಾಳೆ.
ಸಾಕಷ್ಟು ಬಿಡುಗಡೆ ಅನ್ನೋದು ಬರೋದ್ರಲ್ಲಿ ಇದೆ. ಅಹಲ್ಯ ದೇವಿಯ ಆಶೀರ್ವಾದ ಕೂಡ ಇದೆ. ಸೊ ಪ್ರಕೃತಿ ತಿಳಿಗೊಳ್ಳೋದ್ರಲ್ಲಿ ಇದೆ, ಒಂದು ಬಿರುಗಾಳಿ ಬೀಸೋದ್ರಲ್ಲಿ ಇದೆ. ಆ ಬಿರುಗಾಳಿಯ ನಂತರ ಎಲ್ಲವೂ ಕೂಡ ಸಮೃದ್ಧಿಯ ಹಾದಿಗೆ ಮರಳುತ್ತೆ. ಸೊ ಹೋದಂಥ ದೇವಿ ವಾಪಸ್ ಬರುವಂಥ ಸಾಧ್ಯತೆಗಳಿದೆ. ವ್ಯಾಮೋಹದಿಂದ ದೂರ ಇರಿ ಅಂತ ಕೂಡ ಹೇಳ್ತಾ ಇದೆ. ಖಂಡಿತ ಮತ್ತೊಂದು ಪ್ರಯಾಣ, ಮತ್ತೊಂದು ಬದುಕು ನಿಮಗೋಸ್ಕರ ಕಾಯ್ತಾ ಇದೆ. ಹಾಗಾಗಿ ಚಿಂತೆ ಬೇಡ. ಅದ್ರ ಮಧ್ಯ ನೀವು ಇನ್ನೇನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದನ್ನು ಮಾಡಿ ಮುಗಿಸಿ ಅಂತ ಹೇಳ್ತಿದ್ದಾರೆ. ಸೊ ಯಸ್, ಅಗೇನ್ ಗಣೇಶ ಬಂದಿದ್ದಾರೆ. ಸೀಕ್ರೆಟ್ಗಳ ಸೀಕ್ರೆಟ್ ನನಗೆ ಗೊತ್ತಿದೆ. ನಾನು ಮಾಡಿದ್ದೀನಿ ತ್ಯಾಗ, ನಾನು ಕೊಟ್ಟಿದ್ದೀನಿ ಜ್ಞಾನ, ನಾನು ಮಾಡಿದ್ದೀನಿ ಎಲ್ಲವನ್ನು ಕೂಡ. ಹಾಗಾಗಿ ನನಗೆ ಎಲ್ಲವೂ ಗೊತ್ತಿದೆ. ನೀನು ನನಗೆ ಶರಣಾಗು ಸಾಕು, ಮಿಕ್ಕಿದ್ದೆಲ್ಲವನ್ನು ಕೂಡ ನಾನು ನೋಡ್ಕೊಳ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಯಸ್ ಸ್ನೇಹಿತರ ಸಹಾಯ, ಸ್ನೇಹಿತರಿಗಾಗಿ ಸ್ವಲ್ಪ ಸಹಾಯನ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಸೊ ಹನುಮಾನ್ಜಿ ಕೂಡ ಇದ್ದಾರೆ. ಸೊ ಯಸ್, ಪಂಚಮುಖಿ ಆಂಜನೇಯ ಮತ್ತು ಪಂಚಮುಖಿ ಗಣೇಶ ಕೂಡ ನಿಮಗೆ ಸಾಕಷ್ಟು ಒಳಿತನ್ನು ಮಾಡ್ತಾರೆ. ಬಹಳಷ್ಟು ಗಣೇಶರ ಕಾರ್ಡು ಮತ್ತು ಸರಸ್ವತಿಯ ಕಾರ್ಡ್ ಇರೋದ್ರಿಂದ ಟು ಬಿ ಫ್ರ್ಯಾಂಕ್ ನೀವು ನಿರ್ಧಾರ ತಗೊಳ್ಳಿ. ಇಲ್ಲಿ ನೋಡಿದ್ರೆ 5 ಕಾರ್ಡು ಗಣೇಶನೇ ಇದ್ದಾರೆ. ಇದರಲ್ಲೂ ಗಣೇಶ ಇದ್ದಾರೆ, ಇದರಲ್ಲೂ ಗಣೇಶ ಇದ್ದಾರೆ, ಇದರಲ್ಲೂ ಗಣೇಶ ಇದ್ದಾರೆ, ಇದರಲ್ಲೂ ಗಣೇಶ ಇದ್ದಾರೆ. ಸೊ ಇಲ್ಲೂ ಕೂಡ ಗಣೇಶ ಇದ್ದಾರೆ, ಇಲ್ಲೂ ಕೂಡ ಗಣೇಶ ಇದ್ದಾರೆ. ಆಮೇಲೆ ಇನ್ನೊಂದು ಕಾರ್ಡ್ ಇದೆ, ಅದರಲ್ಲೂ ಕೂಡ ಗಣೇಶ ಇದ್ದಾರೆ. ಸೊ ಎಲ್ಲವೂ ಕೂಡ ನಿಮಗೆ ಗಣಪತಿನ ನೆನಪು ಮಾಡ್ತಾ ಇದೆ. ಸೊ ವಿಘ್ನ ವಿನಾಯಕ ಅಥವಾ ವಿಘ್ನ ವಿನಾಶಕ ಶಕ್ತಿ ಗಣಪತಿ, ಸಂಕಷ್ಟ ಹರ ಗಣಪತಿಯ ಆರಾಧನೆಯಿಂದ ನಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ. ಎಲ್ಲರೂ ಲೆಕ್ಕ ನಾನು ಚ್ಯುತ ಮಾಡ್ತೀನಿ, ನನಗೆ ಹಶ್ವಾಗ್ತಿದೆ, ಏನು ಇಡ್ತಾ ಇಲ್ಲ ಸರಿಯಾಗಿ, ಯಾಕೆ ನನಗೆ ನೈವೇದ್ಯ ಇರ್ತಾ ಇಲ್ಲ ಇಡು ಅಂತ ಇದ್ದಾರೆ. ಇಡಿ. ಮತ್ತೆ ಒಂದು ಯಾರಿಗೆ ಅಂತ ಗೊತ್ತಿಲ್ಲ, ಒಂದು ಸೂಚನೆ ಇಲ್ಲಿ ಕೊಡ್ತಿದ್ದಾರೆ. ತುಂಬ ವಯಸ್ಸಾಗೋಗಿರೋಂಥವ್ರು, ನಿಲ್ಲಲಿಕ್ಕೂ ಕೂಡ ಸಾಧ್ಯ ಇಲ್ದಿರ, ಬೆನ್ನೆ ಹಿಂಗೆ ಮುರಿದೋಗೋ ರೀತಿಲಿ ಸಣ್ಣಕ್ಕೆ ಇರ್ತಾರಲ್ಲ ಆ ಥರ ರೀತಿಯಲ್ಲಿ ಅಜ್ಜಿ ಅಥವಾ ತಾತ ಇಬ್ಬರಲ್ಲಿ ಒಂದು ರೂಪದಲ್ಲಿ ಅಥವಾ ಎರಡೂ ರೂಪದಲ್ಲಿ ಎರಡು ಸತಿ ಬಂದು ನಿಮ್ಮನ್ನು ಚೆಕ್ ಮಾಡ್ತಾರೆ ಭಗವಂತ. ನಿಮ್ಮಿಷ್ಟ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಅವ್ರು ಯಾವ ರೂಪದಲ್ಲಿ ಬರ್ತೀರಿ ಅಂತ ಹೇಳಿದ್ದಾರೆ, ಆ ರೂಪದಲ್ಲಿ ನೀವು ಅವ್ರನ್ನ ಕಂಡುಹಿಡಿತೀರಾ ಬಿಡ್ತೀರಾ ನಿಮಗೆ ಬಿಟ್ಟಂಥ ವಿಚಾರ. ಪೂರ್ತಿ ಪೂರ್ಣ ಆಯುಷ್ ಆಗಿರುವಂಥ ಒಬ್ಬ ಹಣ್ಣು ಹಣ್ಣು ಮುದುಕ ಅಥವಾ ಮುದುಕಿ ಅಂತ ಕರೀತಾರಲ್ಲ ಅವರ ರೂಪದಲ್ಲಿ ಕೈ ಮುಕ್ಕೊಂಡು ಬಂದು ಅಮ್ಮ ತಾಯಿ ಅಂತ ಬರ್ತಾರೋ ಅಥವಾ ದಿಮಾಕಲ್ಲಿ ಬರ್ತಾರೋ, ನಿಮ್ಮ ಮನಸ್ಥಿತಿಗೆ ಆಗ ಹೇಗೆ ನೀವು ವರ್ತಿಸ್ತಿರೋ ನಿಮಗೆ ಬಿಟ್ಟಂಥ ವಿಚಾರ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಮತ್ತೊಮ್ಮೆ ತುಳಸಿ ವಿವಾಹದ ಹಾರ್ದಿಕ ಶುಭಾಶಯಗಳು. ಸೊ ವೃಂದಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೇನೂ ಇರಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.